ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಆಫ್ ಕೋರ್ಸ್ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಹುನಗುಂದ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇಂದಿನ ಎರಡನೇ ವಿಧಾನಸಭಾ ಕ್ಷೇತ್ರ ಮಧ್ಯಾಹ್ನ 2 ಗಂಟೆಯಿಂದಲೂ ಕೂಡ ಹುನಗುಂದ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಆರಂಭ ಆಗಿದೆ. ಕರೆಗಳ ಮಹಾಪೂರ ಹರಿದು ಬರ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ಸ್ ಮಾಡ್ತಾ ಇದ್ದಾರೆ ಅಲ್ಲಿನ ವಿಧಾನಸಭಾ ಕ್ಷೇತ್ರದ ಮತದಾರರು. ಪವರ್ ಟಿವಿ ಸಮೀಕ್ಷೆಗೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ ರಾಜ್ಯದ ಜನ. ರಾಜಕೀಯ ಪಕ್ಷಗಳು ಕೂಡ ಫಿದಾ ಆಗಿದ್ದಾವೆ ಈ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ನಡುವೆ ಪೈಪೋಟಿ ಇದೆ ಅನ್ನುವಂತದ್ದು ಸದ್ಯದ ಟ್ರೆಂಡ್. ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ. ಸೊ 5 ಗಂಟೆಗೆ ಹೊರಬೀಳುವಂತ ರಿಸಲ್ಟ್ಸ್ ನಲ್ಲಿ ಗೊತ್ತಾಗುತ್ತೆ ಒಂದು ಕ್ಲಿಯರ್ ಪಿಕ್ಚರ್ ಯಾವ ಪಕ್ಷ ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡಿದೆ ಅಂತ ಹೇಳಿ. ಇವರು ಬರಿ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡುತ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಈ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಹುನಗುಂದ ವಿಧಾನಸಭಾ ಕ್ಷೇತ್ರದ ಮತದಾರರು ಸಾಕಷ್ಟು ಸಂಖ್ಯೆಯಲ್ಲಿ ಕಾಲ್ ಮಾಡಿ ವೋಟ್ ಮಾಡಿ ತಮ್ಮ ಆಯ್ಕೆಯನ್ನು ತಿಳಿಸ್ತಾ ಇದ್ದಾರೆ. ಸೊ ಸದ್ಯದ ಟ್ರೆಂಡ್ ಪ್ರಕಾರ ಅಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಎಸ್, ನಮ್ಮ ಇನ್ಪುಟ್ ಹೆಡ್ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್, ಹುನಗುಂದ ವಿಧಾನಸಭಾ ಕ್ಷೇತ್ರ ಸದ್ಯದ ಟ್ರೆಂಡ್ ಹೇಗಿದೆ? ಯಾವ್ಯಾವ ಪಕ್ಷಗಳ ನಡುವೆ ನೇರ ನೇರವಾದಂತಹ ಪೈಪೋಟಿ ಇದೆ? ಪ್ಲೀಸ್ ಗೋ ಹೆಡ್. ಸಿಂಧೂರ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ವಿಧಾನಸಭಾ ಕ್ಷೇತ್ರ ರಾಜ್ಯದ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಅಂತ ಹೇಳಬಹುದು. ಯಾಕಂದರೆ ಕಾಂಗ್ರೆಸ್ನ ವಿಜಯಾನಂದ ಕಾಶಪ್ಪನವರು ಪಂಚಮಸಾಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ, ಸಾಕಷ್ಟು ಪ್ರಚಲಿತದಲ್ಲಿ ಇರ್ತಾರೆ. ಬೆಂಗಳೂರಿನ ಸ್ಕೈಬಾರ್ ಗಲಾಟೆ ಆಯ್ತಲ್ಲ, ಆಗಲೂ ಕೂಡ ರಾಜ್ಯ ಅಲ್ಲ ದೇಶಾದ್ಯಂತ ವಿಜಯಾನಂದ ಕಾಶಪ್ಪನವರು ಸುದ್ದಿಯಲ್ಲಿದ್ದರು. ಆದರೆ ಆ ಸ್ಕೈಬಾರ್ ಗಲಾಟೆಯೇ 2018ರ ಚುನಾವಣೆಯಲ್ಲಿ ಅವ್ರಿಗೆ ಮುಳುವಾಯ್ತೇನೋ ಅನಿಸುತ್ತೆ. ಕೇವಲ 6,000 ಮತಗಳಿಂದ ಅಂತರದಿಂದ ದೊಡ್ಡನಗೌಡ ಪಾಟೀಲ್ ವಿರುದ್ಧ ವಿಜಯಾನಂದ ಕಾಶಪ್ಪನವರು 2018ರಲ್ಲಿ ಸೋಲನ್ನು ಅನುಭವಿಸಿದರು. ಆ ತಪ್ಪುಗಳನ್ನೆಲ್ಲ ತಿದ್ದಿಕೊಂಡ್ರೆ ಈ ಬಾರಿ 2023ರಲ್ಲಿ ಮತ್ತೆ ಕಾಂಗ್ರೆಸ್ ಧ್ವಜವನ್ನು ಹುನಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಹಾರಿಸುವ ಸಾಧ್ಯತೆ ಇದೆ. ಪಂಚಮಸಾಲಿ ಸಮುದಾಯದ ಮತದಾರರೇ ಈ ಹುನಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲು ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಹೀಗಾಗಿ ಪಂಚಮಸಾಲಿ ಹೋರಾಟದಲ್ಲಿ ಮುಂಚೂಣಿನಿದ್ದಂತಹ ವಿಜಯಾನಂದ ಕಾಶಪ್ಪನವರಿಗೆ ಅವರೇನಾರ ಅವ್ರ ಪರ ಬೆಂಬಲಕ್ಕೆ ನಿಂತರೆ ನಿಜಕ್ಕೂ ಗೆಲುವನ್ನು ಸಾಧಿಸಬಹುದು. ಕಳೆದ ಬಾರಿ ನಾನು ಈಗಾಗಲೇ ಹೇಳಿದಂಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಯ್ತಾರೆ ಅನ್ನೋ ಉದ್ದೇಶದಿಂದ ಇಲ್ಲೂ ಕೂಡ ಬಿಜೆಪಿಯ ದೊಡ್ಡನಗೌಡ ಪಾಟೀಲ್ ಗೆಲುವನ್ನು ಸಾಧಿಸಿದರು. ಹತ್ತಿರದ ಅದು ಅಲ್ಪ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು. ಮತ್ತು ಎರಡೂ ರಾಷ್ಟ್ರೀಯ ಪಕ್ಷಗಳು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಎಸ್ಆರ್ ನವಲಿ ಹಿರೇಮಠ ಅಂತ ಪಕ್ಷೇತರ ಅಭ್ಯರ್ಥಿ ಸಹ ಈ ಬಾರಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಇವರು ಕೂಡ ಸಾಕಷ್ಟು ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನು ನಡೆಸಿದ್ದಾರೆ. ಇವರು ಕೂಡ ಪ್ರಬಲ ಪೈಪೋಟಿಯನ್ನು ನೀಡಿದರೆ ಹುನಗುಂದ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವ ಸಾಧ್ಯತೆ ಇದೆ. ಸಿಂಧೂರ, ಈಗ ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆಯನ್ನು ಸಾಧಿಸ್ತಾ ಇದೆ, ಬಿಜೆಪಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಿದೆ. ಇದರ ಫಲಿತಾಂಶ 5 ಗಂಟೆ ಬುಲೆಟಿನಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಿಂಧೂರ, ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.